ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ KSIS ಪರೀಕ್ಷೆಗೆ ಪೂರ್ವಭಾವಿ ತರಬೇತಿಗೆ ಕೊಡಲಾಗ್ತಿದೆ. ಈ ಒಂದು ಪೂರ್ವಭಾವಿ ತರಬೇತಿ ಆನ್ಲೈನ್ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಜಿ ಇದೆ ಈ ಒಂದು ಅರ್ಜಿನ ಸಲ್ಲಿಸೋದು. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ KKHRACS.com ಅಂತ ಕೊಡಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಂದಣಿ ಅಂತಿದೆ ನೋಡಿ, ಈ ಒಂದು ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ನೋಂದಣಿ ಕ್ಲಿಕ್ ಮಾಡಿದ ನಂತರ ನೋಡಿ, 2020-21 ಸಾಲಿನ ಗುರಿ ಮತ್ತು ಉದ್ದೇಶಗಳು ಇಲ್ಲಿ ಕೆಳಗೆ ಬರ್ತವೆ. ಈ ಒಂದು ಉದ್ದೇಶಗಳು ಇದ್ದಾವೆ, ಈ ಸಂಘದ ಉದ್ದೇಶಗಳು. ಇದರಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನೀಟ್, JEE, ಬ್ಯಾಂಕಿಂಗ್, ರೈಲ್ವೆ, IAS, KS ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು IAS KS ಕೋಚಿಂಗ್ಗೆ ಅಪ್ಲೈ ಮಾಡೋಕ್ಕೆ ಮೊದಲಿಗೆ ಇಲ್ಲಿ ನೋಂದಣಿ ಅಂತಿದೆ ನೋಡಿ. ಇಲ್ಲಿ ಮೊದಲ ಹೆಸರು, ನಿಮ್ಮ ಹೆಸರೇನಿದೆ ಆ್ಯಸ್ ಪರ್ SLCI ಡಾಕ್ಯುಮೆಂಟ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರನ್ನು ಹಾಕೋಬೇಕಾಗುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಲ್ಲಿ ಮೊಬೈಲ್ ನಂಬರು. ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. OTP ಬರುತ್ತೆ, OTP ಹಾಗೆ ಸಬ್ಮಿಟ್ ಮಾಡಿ ನಿಮ್ಮ ಹೆಸರಲ್ಲಿ ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ರಿಜಿಸ್ಟ್ರೇಷನ್ಗೆ ನೋಂದಣಿ ಆಗುತ್ತೆ. ನೋಂದಣಿ ಆದ ನಂತರ ನಿಮಗೆ ಮೊಬೈಲ್ ನಂಬರ್ ಮೂಲಕ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲಾಗಿನ್ ಅಂತಿದೆಯಲ್ಲ, ನೋಂದಣಿ ಆದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಮೊಬೈಲ್ ನಂಬರ್ ಕೇಳುತ್ತೆ ಮೊದಲಿಗೆ. ನೋಡಿ, ಈಗಾಗಲೇ ಸದಸ್ಯರೇ ಲಾಗಿನ್ ಇನ್ ಮಾಡಿ ಅಂತ ಕೊಟ್ಟಿದೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಮೊಬೈಲ್ ನಂಬರ್ ಹಾಕಿದ ನಂತರ ಪಾಸ್ವರ್ಡ್ ಕೇಳುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೋವಾಗನೇ ಅದು ಪಾಸ್ವರ್ಡ್ ಕೇಳುತ್ತೆ ನಿಮಗೆ, ಕ್ರಿಯೇಟ್ ಪಾಸ್ವರ್ಡ್ ಅಂತ. ಅವಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಬಿಡಿ. ಮಾಡ್ಕೊಂಡ ನಂತರ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಬರುತ್ತೆ ನಿಮಗೆ. ನೋಡಿ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಡ್ಯಾಶ್ ಬೋರ್ಡಲ್ಲಿ. ಕೃಷಿ ಮಿತ್ರ, ಪಶು ಮಿತ್ರ, ವಿದ್ಯಾಮಿತ್ರ, ಉದ್ಯೋಗ ಮಿತ್ರ, ಆರೋಗ್ಯ ಮಿತ್ರ, ಕಲೆ, ಸಾಹಿತ್ಯ, ಸಂಸ್ಕೃತಿ ಅಂತ ಇಷ್ಟು 6 ವಿಭಾಗಗಳಿದ್ದಾವೆ. ಇದರಲ್ಲಿ ವಿದ್ಯಾಮಿತ್ರ ಅಂತಿದೆ ನೋಡಿ, ವಿದ್ಯಾರ್ಥಿಗಳಿಗೋಸ್ಕರ ಇದು ಮಾಡಿರುವಂಥದ್ದು. ಇಲ್ಲಿ ನೋಡಿ, ವಿದ್ಯಾಮಿತ್ರ ಅಂತಿದೆ. ಈ ಒಂದು ವಿದ್ಯಾಮಿತ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತರಬೇತಿ ಅಂತಿದೆ. ಇಲ್ಲಿ ಸೈನಿಕ ಮತ್ತು ಅರೆ ಸೈನಿಕ ಬಲದ ಪೂರ್ವಭಾವಿ ಸಿದ್ಧತಾ ತರಬೇತಿ ಅಂತಿದೆ. ಈ ಒಂದು ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಸೈನಿಕ ಮತ್ತು ಅರೆ ಸೈನಿಕ ಬಲದ ಪೂರ್ವಭಾವಿ ಸಿದ್ಧತಾ ತರಬೇತಿ ಕೂಡ ಕೊಡಲಾಗುತ್ತೆ ಈ ಒಂದು ಸಂಘದ ಕಡೆಯಿಂದ. ನಿಮಗೆ ಅವಶ್ಯಕತೆ ಇದ್ದವರು ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಆರ್ಮಿಗೆ ಯೂಸ್ ಆಗುವಂಥದ್ದು ಸೈನಿಕ ಟ್ರೈನಿಂಗನ್ನು ಕಲಿಸ್ಕೊಡ್ತಾರೆ ಈ ಒಂದು ಅರೆ ಸೈನಿಕ ಬಲದ ಪೂರ್ವ ಸಿದ್ಧತೆಯಲ್ಲಿ. ನಮಗೆ ಇವಾಗ ಅಪ್ಲೈ ಮಾಡ್ತಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಅಂತಿದೆಯಲ್ಲ. ಇದು ವಿವರ ನೋಡ್ಬೇಕಂದ್ರೆ ಇಲ್ಲಿ ವಿವರ ಅಂತಿದೆಯಲ್ಲ, ಕ್ಲಿಕ್ ಮಾಡಿ ನಿಮಗೆ ಡೀಟೇಲ್ ಆಗಿ ಬರುತ್ತೆ. ಈ ಒಂದು ಕೋಚಿಂಗ್ನ ಬಗ್ಗೆ ಮಾಹಿತಿ ಎಲ್ಲ ಡೀಟೇಲ್ ಇರುತ್ತೆ ನೋಡಿ. ಇದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಈ ಹಿಂದೆ ಮಾಡಿರೋಂಥ ವಿಡಿಯೋದಲ್ಲಿ ಕೂಡ ಇದನ್ನು ನಿಮಗೆ ಹಾಕಿದ್ದೇನೆ, ಇದರಲ್ಲಿ ನೋಡ್ಕೋಬೋದು. ಇಲ್ಲಿ ಎಲ್ಲ ಡೀಟೇಲ್ ಇರುತ್ತೆ. ನೋಡ್ಕೊಂಡ ನಂತರ ಕ್ಲೋಸ್ ಅಂತ ಕೊಡಿ. ನೆಕ್ಸ್ಟ್ ಅಪ್ಲಿಕೇಶನ್ಗಾಗಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಅಪ್ಲಿಕೇಶನ್ಗಾಗಿ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ ನೋಡಿ. ನೀವು ಕಲ್ಯಾಣ ಕರ್ನಾಟಕ ನಿವಾಸಿಗಳಾಗಿದ್ದಲ್ಲಿ ಮಾತ್ರವೇ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕಾಗಿ ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೀವು ಹೈದರಾಬಾದ್ ಕರ್ನಾಟಕದ ವ್ಯಕ್ತಿಗಳಾಗಿದ್ದರೆ ಮಾತ್ರ ಇದನ್ನು ನೀವು ಹಾಕಬೇಕಂತ ಕೊಟ್ಟಿದ್ದಾರೆ. ಬೇರೆ ಜಿಲ್ಲೆಯವರು ಇದಕ್ಕೆ ಹಾಕೋಕ್ಕಾಗೋದಿಲ್ಲ. ಈ ಒಂದು 7 ಜಿಲ್ಲೆಯವರು ಮಾತ್ರ ಈ ಒಂದು ಅಪ್ಲಿಕೇಶನ್ನ ಹಾಕಬಹುದು. ಇಲ್ಲಿ ಎಸ್ ಅಂತ ಕೊಡಿ ನೋಡಿ, ಓಪನ್ ಆಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತರಬೇತಿಗಾಗಿ ಅರ್ಜಿ ಅಂತಿದೆ. ಇಲ್ಲಿ ಅಭ್ಯರ್ಥಿಯ ಹೆಸರು, ಅಭ್ಯರ್ಥಿಯ ಹೆಸರು ನಿಮ್ಮ SLC ಮಾಸ್ಕನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಸೇಮ್ ಇಲ್ಲಿ ಹಾಕ್ಬೇಕು. ಇಲ್ಲಿ ತಂದೆಯ ಹೆಸರನ್ನು ಎಂಟ್ರ್ ಮಾಡಿ, ನಾನು ಇಲ್ಲಿ ಎಂಟ್ರ್ ಮಾಡಿ ಫಿಲಪ್ ಮಾಡಿ ತೋರಿಸ್ತಾ ಇಲ್ಲ. ಫಿಲಪ್ ಮಾಡಿ ನಂತರ ಆನಂತರ ಬ್ಲರ್ ಮಾಡಬೇಕಾಗುತ್ತೆ, ಅದನ್ನು ಹೈಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಫಿಲಪ್ ಮಾಡೋದು ಯಾಕೆ ಮತ್ತು ಅದನ್ನು ಹೈಡ್ ಮಾಡೋದು ಯಾಕೆ ಅನ್ನೋದಕ್ಕೋಸ್ಕರ ನಾನು ಫಿಲಪ್ ಮಾಡ್ತಾ ಇಲ್ಲ. ಜಸ್ಟ್ ನಿಮಗೆ ಹೇಳಿಕೊಡ್ತಾಯಿದ್ದೀನಿ ಯಾವ್ಯಾವ ಬಾಕ್ಸಲ್ಲಿ ಕಾಲಮಲ್ಲಿ ಏನೇನು ಫಿಲಪ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಕೇಳಿಕೊಡ್ತಾಯಿದ್ದೀನಿ. ಇಲ್ಲಿ ತಂದೆ ಹೆಸರು ಹಾಕಿದ ನಂತರ ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಫಿಸಿಕಲಿ ಚಾಲೆಂಜ್ಡ್ ಅಂತ ಬರ್ತಿಲ್ಲಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಬರುತ್ತಲ್ಲ. ಇಲ್ಲಿ ನೀವು ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಡಿ, ಅಂಗವಿಕಲ ಆಗಿಲ್ಲ ಅಂದರೆ ನೋ ಅಂತ ಕೊಡಿ. ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಯಾವ ಜಿಲ್ಲೆ ಇದೆ ನೋಡಿ. ಕೋಟೆ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಹೊಸದಾಗಿ ವಿಜಯನಗರ ಸೇರಿಸಿದ್ದಾರೆ ನೋಡಿ. ಇಲ್ಲಿ 7 ಜಿಲ್ಲೆಗಳ ಹೆಸರು ಬರುತ್ತೆ, ನಿಮ್ಗೆ ಯಾವ ಜಿಲ್ಲೆಗೆ ಸಂಬಂಧಪಡುತ್ತೋ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಯಾದಗಿರಿ ಜಿಲ್ಲೆಗೆ ಸಂಬಂಧಪಡುತ್ತೆ, ಹಾಗಾಗಿ ಯಾದಗಿರಿ ಅಂತ ಹಾಕ್ಕೊಂಡಿದ್ದೀನಿ. ನಿಮ್ಮ ತಾಲೂಕು ಕೇಳುತ್ತೆ, ನಿಮ್ದು ಯಾವ ತಾಲೂಕು ಇದೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಗ್ರಾಮ, ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಯಾವ ಗ್ರಾಮ, ಯಾವ ಊರು ಇರುತ್ತೆ ನಿಮ್ಮದು. ಗ್ರಾಮ ಇದ್ದರೆ ಗ್ರಾಮ ಹಾಕ್ಕೊಳ್ಳಿ. ನಿಮ್ಮದು ಸಿಟಿ ಇದ್ದರೆ
ऊर हेसरते सिटी हेसर आवन सिटी हेसरी एंट्री एंट्री ना इले जन्म दिनांक नो जन्म दिनांक निम्म एस एल सी मास्कल यहाँ रीतिया अदे रीतिया फिलको अदा नर आधार नंबर केते आधार नंबर सर हाकड़ी आधार नंबर हाकद नर आधार नंबर हाकद नर अपलोड कापी आफ आधार कार्ड अंत नो अपलोड आधार कापी अंत आधार कार्डन अपलोड मैक्सिमम 250 के बी सैजीरु जे पी जे फार्मेटल कूड़ा नड़ीत 250 के बीगढ़ स्कैन अपलोडी अदा नर इोड़ी 371 जे नंबर अंत 371 जे नंबर अरे आड़ी नंबर यह 371 जे सर्टिफिकेट तरीसीरल निम्न आड़ी नंबर 371 सर्टिफिकेटली सर्टिफिकेट नंबर एंट्री अदा नर कल्याण कर्नाटक कायम निवासी 371 जे प्रमाण पत्र अपलोडी अंत आवी सेवन स्कैन अपलोड इले चूज बैदल चूज अंत क्ली फैल ओपन आते हैं फैल ओपन निम्ब स्कैन फैल अपलोडी आटोमेटिकी से आटो अपलोड आगे नेक्स्ट अदा नर एस एल सी नोंदणी संख्य अंत इलू अस्टे एस एल सी रजिस्ट्रेशन नंबर हाकु एस एल सी मास्कल अब अदा नर स्पर्धात्मक परीक्षे तरबे आय्के अंत को के एस ई एस अंतल क्ली क्ली नर नोड़ क्रम संख्य व्यारथी पड़े अंक प्रतिशत अंत इली पड़े अंक यु पड़क एस एल सी हाकते नोड़ी को नोट अंत सूचने फार सी जी पी ई स्टूडेंट्स कैंडली मेन्शन 00 इन ओबी अपडेन मार्क्स कॉलम एंड सी जी पी ई मार्क्स इन पर्सेंटेज कॉलम अंत को सी जी पी ई स्टूडेंट्स ऐनार पड़ेको अंकली 00 हाकि अंत को कर्नाटक स्टेट बोर्ड मात्र निम्बल यहाँ एस एल सी मास्क आ रीति हाकु एक्सापल 450 500 रीतल अदू अदाबिट्रे नि पर्सेंटेज क्यालक्युलेट मतर एस एल सी पड़दीर पी यू सी पड़दीर डिग्री एस्ट मार्क्स तक नहीं हाँ अब पर्सेंटेज ऐसी कौंट आगते कलम इतना प्रतिशत अरे एस्टे अथवा पर्सेंटेज अर्थ आगते कड़े ऐन पड़े प्रतिशत अरे टोटल एस्ट मार्क्स एस्टीर अगत पड़े अंक एस्टीर अंत एस्टु मार्क्स प्रतिशत अरे मार्क्स एस्टीर अंत अदाते रीति हाकु पी यू सी डिग्री एलाे नेक्स्ट इन नर कल्याण कर्नाटक कायम निवासी 371 प्रमाण पत्र अगत मत 371 जे प्रमाण पत्र सल अपलोड इले मेलगडे कूड़ा को ನೋಡಿ ಇಲ್ಲಿನ ಅಪ್ಲೋಡ್ ಮಾಡೋದಿದೆ ಮತ್ತೆ ಕೆಳಗಡೆ ಮತ್ತೆ ಇಲ್ಲಿನ ಅಪ್ಲೋಡ್ ಮಾಡಬೇಕು ಅಂತ ಎರಡು ಸಲ ಅಪ್ಲೋಡ್ ಮಾಡಬೇಕು ಇದಾದ ನಂತರ ನೆಕ್ಸ್ಟ್ ಜಾತಿ ವರ್ಗ ಅಂತ ಇದೆ ಇಲ್ಲಿ ನಿಮ್ಮದು ಯಾವ ಮಿಸಲಾತಿಗೆ ಸಂಬಂಧಪಡುತ್ತೋ ಆ ಒಂದು ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕುಟುಂಬದ ವಾರ್ಷಿಕ ಆದಾಯ ನಿಮ್ಮದು ಇನ್ಕಮ್ ನಲ್ಲಿ ಇರುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಇರುತ್ತೆ ನಿಮ್ಮ ಇನ್ಕಮ್ ಅದನ್ನು ನೋಡ್ಕೊಂಡು ಇಲ್ಲಿ ಎಂಟರ್ ನ ಮಾಡಿ ಅದೇ ರೀತಿಯಾಗಿ ಆದಾಯ ಪ್ರಮಾಣಪತ್ರ ಆಡಿ ನಂಬರ್ ಅಂತ ಇದೆ ಇದನ್ನೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ನ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು ಆದಾಯ ಪ್ರಮಾಣಪತ್ರದ ಆಡಿ ಸಂಖ್ಯೆಯಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡಿ ಜಾತಿ ಮತ್ತು ಉಪಜಾತಿ ಚಾಲ್ತಿಯಲ್ಲಿರುವ ಪ್ರತಿ ಲಗತ್ತಿಸುವುದು ಅಂತ ಇದೆ ಇಲ್ಲಿ ಜಾತಿ ಪ್ರಮಾಣಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕು ಇಲ್ಲಿ ಚೂಸ್ ಫೈಲ್ ಅಂತ ಇದೆಲ್ಲ ಚೂಸ್ ಫೈಲ್ ಕ್ಲಿಕ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋ ಫೈಲ್ ಅನ್ನು ಅಪ್ಲೋಡ್ ಮಾಡಬೇಕು ಇದು ಕೂಡ ಅಷ್ಟೇ 250 KB ಇರಬೇಕು ಎಲ್ಲ ಫೈಲ್ಗಳು ಅಷ್ಟೇ 250 KB ಅಲ್ಲಿ ಒಳಗಡೆ ಇರಬೇಕು ಅದರ ನಂತರ ಇಲ್ಲಿ ಸ್ವಯಂ ಘೋಷಣೆ ಪ್ರಮಾಣಪತ್ರ ಅಂತ ಇದೆ ನೋಡಿ ಇಲ್ಲಿ ಡಿಕ್ಲರೇಷನ್ ನ ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡು ಒಂದು ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಮೂರು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ ಈ ಮೂರು ಪಾಯಿಂಟ್ಸ್ ಅನ್ನು ಓದ್ಕೊಂಡು ನಂತರ ಸೇವ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ಈ ಮೂರು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡ ನಂತರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ನೀವು ಏನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಅದು ನಿಮಗೆ ತೋರಿಸ್ತೀನಿ ಇವಾಗ ಸೇವ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಥ್ಯಾಂಕ್ ಯು ಅಂತ ಬಂದಿದೆ ರೆಫರೆನ್ಸ್ ನಂಬರ್ ಏನು ಬಂದಿಲ್ಲ ಮೊದಲು ರೆಫರೆನ್ಸ್ ನಂಬರ್ ಬರ್ತಾ ಇತ್ತು ಇವಾಗ ಏನು ಬರಲ್ಲ ಜಸ್ಟ್ ಈ ತರ ರಿಸೀವ್ ಆಗಿದೆ ಅಂತ ಬಂದಿದೆ ಈ ರೀತಿಯಾಗಿ ನೀವು ತುಂಬಾ ಈಜಿಯಾಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಬಹುದು ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಹೇಳಿ ಕೊಡ್ತಾನೆ
ಹಾಗೂ